ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಡಿಸೆಂಬರ್ 27ರಂದು ನಡೆಯಲಿರುವ ಬಿಎಸ್ಪಿ ಯುವ ಸಮಾವೇಶಕ್ಕೆ ಬಿಎಸ್ಪಿ ರಾಷ್ಟ್ರೀಯ ಸಂಯೋಜಕರಾದ ಆಕಾಶ್ ಆನಂದ್ ಆಗಮಿಸಲಿದ್ದಾರೆ. ಈ ಸಮಾವೇಶಕ್ಕೆ ಬೆಳಗಾವಿ ಜಿಲ್ಲೆಯಿಂದ 1000ಕ್ಕಿಂತ ಹೆಚ್ಚು ಯುವಕರು ಭಾಗವಹಿಸಲಿದ್ದಾರೆ ಎಂದು ಚಿಕ್ಕೋಡಿ ಜಿಲ್ಲಾ ಬಿಎಸ್ಪಿ ಅಧ್ಯಕ್ಷ ಬಾಹುಸಾಹೇಬ ಕಾಂಬ್ಳೆ ಹೇಳಿದರು. ಶನಿವಾರ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಜನ ಸಮಾಜದ ಬಂಧುಗಳು ಭಾಗವಹಿಸುವಂತೆ ತಿಳಿಸಿದರು. 2023ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿದೆ ಎಂದು ಹೇಳಿದರು. ಈಗಾಗಲೇ ಪಕ್ಷವನ್ನು ಬೇರು ಮಟ್ಟದಲ್ಲಿ ಸಂಘಟನೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸದಾಶಿವ ಆಯೋಗ ಜಾರಿಗೆ ಒತ್ತಾಯಿಸಿ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಸರ್ಕಾರ ಹತ್ತಿಕ್ಕುವ ಕಾರ್ಯ ಮಾಡಿದೆ. ವಿನಾಕಾರಣ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿದೆ. ಕೂಡಲೇ ಅವರ ಮೇಲಿನ ಪ್ರಕರಣಗಳನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಇಲ್ಲದೆ ಹೋದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಕೂಡಲೇ ದಲಿತರ ಕ್ಷಮೆ ಕೇಳುವಂತೆ ಒತ್ತಾಯಿಸಿದರು. ಮುಂದಿನ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಪಡೆದು ನಿರ್ಣಾಯಕನಾಗಲಿದೆ ಎಂದು ಅವರು ಭರವಸೆ ನೀಡಿದರು. ಈಗ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೇನೆ. ಕಳೆದ 2 ವರ್ಷಗಳಿಂದ ನಾನು ಕುರ್ಚಿ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಒಡನಾಟವನ್ನು ಹೊಂದಿದ್ದೇನೆ. ಈಗ ನಾನು ಕುರ್ಚಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಬಿಫಾರ್ಮ್ಗಾಗಿ ಅರ್ಜಿ ಸಲ್ಲಿಸಿದ್ದೇನೆ. ರಾಷ್ಟ್ರಮಟ್ಟ, ರಾಜ್ಯಮಟ್ಟ, ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದ ಕಾಂಗ್ರೆಸ್ ಪದಾಧಿಕಾರಿಗಳೊಂದಿಗೆ ನಾನು ನಿಕಟವಾದ ಆತ್ಮೀಯ ಸಂಬಂಧವನ್ನು ಹೊಂದಿದ್ದೇನೆ. ಕ್ಷೇತ್ರದ ಜನರೊಂದಿಗೆ ನಾನು ಒಡನಾಟವನ್ನು ಹೊಂದಿದ್ದೇನೆ. ಕ್ಷೇತ್ರದ ಜನರ ಸಮಸ್ಯೆಗಳನ್ನು ನಾನು ಅರಿತುಕೊಂಡಿದ್ದೇನೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಕಾರ್ಯಯೋಜನೆಯನ್ನು ಕೂಡ ನಾನು ಹಮ್ಮಿಕೊಂಡಿದ್ದೇನೆ. ಈ ಸಲ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಕಾಂಗ್ರೆಸ್ಸಿನ ಬಿಫಾರ್ಮನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆ ಮತ್ತು ಆತ್ಮವಿಶ್ವಾಸ ನನ್ನದಾಗಿದೆ. ಮತ್ತು ಕ್ಷೇತ್ರದ ಜನತೆ ನನಗೆ ಈ ಬರುವ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನನಗೆ ವಿಧಾನಸಭೆಯಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ. ನಾನು ಕಳೆದ 2 ವರ್ಷಗಳಲ್ಲಿ 10 ಬಾರಿ ಕುರ್ಚಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇನೆ. ಪ್ರತಿ ಗ್ರಾಮ ಪಂಚಾಯತಿ, ಪ್ರತಿ ಬೂತು ಮತ್ತು ಪ್ರತಿ ಅಲ್ಲಿಯ ಜನಪ್ರತಿನಿಧಿಗಳೊಂದಿಗೆ ಮತ್ತು ಸಮುದಾಯದ ಮುಖಂಡರೊಂದಿಗೆ, ಧಾರ್ಮಿಕ ಮುಖಂಡರೊಂದಿಗೆ, ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ನಾನು ಒಡನಾಟವನ್ನು ಹೊಂದಿದ್ದೇನೆ. ಕಾಂಗ್ರೆಸ್ನಿಂದ ಒಟ್ಟು 15 ಬಿಫಾರ್ಮ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇದು ಏನು ತೋರಿಸ್ತದೆ ಅಂದರೆ ಕಾಂಗ್ರೆಸ್ ಜನಪ್ರಿಯ ಪಕ್ಷವಾಗಿದೆ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಧಾನ ಪಾತ್ರವಹಿಸಿದ ಪಕ್ಷ ಆಗಿದೆ. ಕಾಂಗ್ರೆಸ್ಸಿನ ಪ್ರಣಾಳಿಕೆ ಜನಪರವಾಗಿದ್ದು ಸಾಮಾಜಿಕ ನ್ಯಾಯವನ್ನು ಎತ್ತಿಡ್ತಕ್ಕಂಥ ಪಕ್ಷವಾಗಿದ್ದರಿಂದ ಸಹಜವಾಗಿಯೇ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದು ಏನಪ್ಪ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಜನಪರ, ಸಮಾಜಮುಖಿ ಮತ್ತು ಜನಪ್ರಿಯ ಧೋರಣೆಗೆ ಅದು ಸಾಕ್ಷಿಯಾಗಿದೆ. ಇಲ್ಲಿ ಯಾರೂ ಕೂಡ 11 ಆಕಾಂಕ್ಷೆಗಳಲ್ಲಿ ಯಾರೂ ಬಂಡಾಯಕ್ಕೆ ಅವಕಾಶ ಮಾಡಬಾರ್ದು. ಏಕೆಂದರೆ ನಮಗೆ ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿ ಭಾಳ ಮುಖ್ಯ ಆಗಿದೆ. ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತರುವುದು ಎಲ್ಲ ಆಕಾಂಕ್ಷೆಗಳ ಅಭಿಪ್ರಾಯ ಆಗಿದೆ. ಆದ್ದರಿಂದ ಬಂಡಾಯಕ್ಕೆ ನಾವು ಯಾರೂ ಅವಕಾಶವನ್ನು ಕೊಡಬಾರ್ದು. ಆದ್ದರಿಂದ ನಾವು 11 ಆಕಾಂಕ್ಷೆಗಳ ಸಭೆಯನ್ನು ಮಾಡಿಕೊಂಡು ನಾವು ಯಾರೂ ಪಕ್ಷದ ವಿರುದ್ಧ ಬಂಡಾಯವನ್ನು ಮಾಡದೆ ಪಕ್ಷವನ್ನು ಸಮರ್ಥಿಸಿ ಪಕ್ಷವನ್ನು ಆಡಳಿತಕ್ಕೆ ತರುವಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ನಿರ್ಧರಿಸ್ತೇವೆ. ಸರ್ಕಾರಿ ನೌಕರಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಒಂದು ಸೀಮಿತ ಅವಕಾಶ ಇರ್ತದೆ ಮತ್ತು ಅಲ್ಲಿ ಸರ್ಕಾರಿ ನೌಕರಿಗೆ ತನ್ನದೇ ಆದಂತಹ ನಿಬಂಧನೆಗಳಿರ್ತವೆ. ಆದರೆ ರಾಜಕೀಯ ಕ್ಷೇತ್ರ ಅನ್ನೋದು ಭಾಳ ವಿಶಾಲವಾದಂತಹ ಕ್ಷೇತ್ರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಹುಚ್ ಕ್ಯಾನ್ ಅನ್ಲಾಕ್ ಆಲ್ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತ. ರಾಜಕೀಯ ಅಧಿಕಾರ ಸಮಾಜದಲ್ಲಿ ಗುಣಾತ್ಮಕ ಬದಲಾವಣೆಗಳನ್ನು ತರಲಿಕ್ಕೆ ಒಂದು ಸಾಧನ ಆಗಿದೆ.
ಆದ್ದರಿಂದ ಸರ್ಕಾರಿ ನೌಕರಿಯಲ್ಲಿ ಸೀಮಿತ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡತಕ್ಕಂತ ಕೆಲಸ ಮಾಡಲಿಕ್ಕೆ ಅವಕಾಶ ಇರ್ತದೆ ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಬದಲಾವಣೆ ತರಲಿಕ್ಕೆ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ತರಲಿಕ್ಕೆ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಕಷ್ಟು ವಿಫಲ ಅವಕಾಶ ಇರುವುದರಿಂದ ಮತ್ತು ಕ್ಷೇತ್ರದ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಪರಿಣಾಮಕಾರಿಯಾಗಿ ಬಿಂಬಿಸಿ ಅವುಗಳಿಗೆ ಸಕಾರಾತ್ಮಕವಾದ ಪರಿಹಾರಗಳನ್ನು ಸೂಚಿಸಲಿಕ್ಕೆ ಅವಕಾಶ ಇರುವುದರಿಂದ ರಾಜಕೀಯ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಲ್ಲಿ ಕುರ್ಚಿ ಕ್ಷೇತ್ರದ ಜನರ ನಿರೀಕ್ಷೆಗೆ ತಕ್ಕಷ್ಟು ಅಲ್ಲಿ ಸ್ಥಳೀಯ ಶಾಸಕರು ಕೆಲಸವನ್ನ ಮಾಡಲಿಲ್ಲ ಅಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇರಬಹುದು ರಸ್ತೆ ಇರಬಹುದು ಮತ್ತು ನೈರ್ಮಲ್ಯ ಇರಬಹುದು ಆರೋಗ್ಯ ಇರಬಹುದು ಶಿಕ್ಷಣ ಇರಬಹುದು ಈ ಎಲ್ಲ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರು ಜನರ ನಿರೀಕ್ಷೆಗೆ ತಕ್ಕಷ್ಟು ಕೆಲಸ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ ಹೀಗಾಗಿ ಅಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಆಂಟಿ ಇನ್ಕಂಬೆನ್ಸಿ ಅಂತ ನಾವು ಹೇಳ್ತೇವೆ ನಾನು ಕ್ಷೇತ್ರವನ್ನ ಹಲವಾರು ಬಾರಿ ಸುತ್ತಾಡಿದಾಗ ಜನರ ಅಭಿಪ್ರಾಯವನ್ನ ಕೂಡ ನಾನು ಕೇಳಿ ತಿಳ್ಕೊಂಡಿದ್ದೇನೆ ಅಲ್ಲಿ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಜನರ ನಿರೀಕ್ಷೆಯನ್ನ ಮುಟ್ಟುವಲ್ಲಿ ವಿಫಲರಾಗಿದ್ದಾರೆ ನಾವು ಟಿಕೆಟ್ ಸಿಗದೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ನಾವು ಕಟ್ಟ ಕಾರ್ಯಕರ್ತರಿದ್ದೇವೆ ನಮ್ಮ ಗುರಿ ಕುರ್ಚಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋದಾಗಿದೆ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಈ ಸಲ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿಯಾಗಿದೆ ಹೀಗಾಗಿ ನಮ್ಮಲ್ಲಿ ಬಂಡಾಯಕ್ಕೆ ಯಾವುದೇ ಅವಕಾಶ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 18 ಮತಕ್ಷೇತ್ರಗಳಿವೆ ಆ 18 ಮತಕ್ಷೇತ್ರಗಳಲ್ಲಿ 3 ಮತಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಾಗಿವೆ ಎಮಕನ್ಮಡಿ ಮತಕ್ಷೇತ್ರ ಎಸ್ಟಿ ಅದು ಮೀಸಲು ಕ್ಷೇತ್ರವಾಗಿದೆ ಮತ್ತು ರಾಯಭಾಗ ಮತ್ತು ಕುರ್ಚಿ ಎರಡು ಎಸ್ಸಿ ಎಸ್ಸಿ ಮೀಸಲು ಕ್ಷೇತ್ರವಾಗಿದ್ದರಿಂದ ನಾನು ಎಸ್ಸಿ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ನಾನು ಕುರ್ಚಿ ಮತಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ ನೋಡೋಣ ನಿಮ್ಮ ಅಲ್ಲಲ್ಲ ನಾನು ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ಕುರ್ಚಿ ಮತಕ್ಷೇತ್ರ ಮೀಸಲು ಆಗಿದ್ದರಿಂದ ನಾನು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಜನರ ಕ್ಷೇತ್ರಗಳಿಗೆ ನಾವು ಸದ್ಯದ ಮಟ್ಟಿಗೆ ಯೋಚನೆ ಮಾಡಿಲ್ಲ ಸುರಕ್ಷಿತ ಖಂಡಿತವಾಗಿ ಸುರಕ್ಷಿತ ಅಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ಅಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಸ್ಥಳೀಯ ಶಾಸಕರು ಜನರ ನಿರೀಕ್ಷೆಯನ್ನು ಮುಟ್ಟುವಲ್ಲಿ ವಿಫಲರಾಗಿದ್ದಾರೆ ಅಲ್ಲಿ ಬದಲಾವಣೆ ಬೇಕಾಗಿದೆ ಆದ್ದರಿಂದ ಕುರ್ಚಿ ಮತಕ್ಷೇತ್ರದಲ್ಲಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತದೆ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ ತೊರವಿ ಮಾತನಾಡಿ ರಾಜ್ಯದಲ್ಲಿ ಬಿಎಸ್ಪಿ ಪಕ್ಷವನ್ನು ಕೆಳಮಟ್ಟದಿಂದ ಸಂಘಟನೆ ಮಾಡಲಾಗಿದೆ ಮುಂದಿನ ಬಾರಿ ಸರ್ಕಾರ ರಚನೆಯಲ್ಲಿ ಬಿಎಸ್ಪಿ ಪಕ್ಷ ಇಲ್ಲದೆ ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಲು ಸಾಧ್ಯವಿಲ್ಲ ಎಂದರು ಅದಕ್ಕಾಗಿ ಬಿಎಸ್ಪಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದರು ಈಗಾಗಲೇ ಚುನಾವಣೆ ಸ್ಪರ್ಧೆ ಬಗ್ಗೆ ಬಿಎಸ್ಪಿ ಪಕ್ಷದ ವರಿಷ್ಠರು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಗೆಲ್ಲುವ ತಂತ್ರ ರೂಪಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿರುವ ಯುವ ಸಮಾವೇಶದಲ್ಲಿ ಬಿಎಸ್ಪಿ ವರಿಷ್ಠರು ಭಾಗವಹಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದರು ನಮ್ಮ ರಾಷ್ಟ್ರೀಯ ಕೋಆರ್ಡಿನೇಟರ್ ಆದಂತಹ ಶ್ರೀಯುತ ಆಕಾಶ ಆನಂದ್ಜಿ ಅವರು ಬೆಂಗಳೂರಿಗೆ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಬರಲಿದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ಯುವಕರ ಒಂದು ಸಮಸ್ಯೆಯ ಬಗ್ಗೆ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ರಾಷ್ಟ್ರೀಯ ಸಮಸ್ಯೆ ಬಗ್ಗೆ ಅವರು ಬೆಳಕನ್ನು ಚೆಲ್ಲಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ರಾಜ್ಯಸಭಾ ಸದಸ್ಯರಾದಂಥ ರಾಮ್ಜಿ ಗೌತಮ್ ಅವರು ಹಾಗೂ ಡಾಕ್ಟರ್ ಅಶೋಕ್ ಸಿದ್ಧಾರ್ಜಿ ಅವರು ಹಾಗೂ ದಿನೇಶ್ ಗೌತಮ್ ಅವರು ನಮ್ಮ ಕರ್ನಾಟಕ ರಾಜ್ಯದ ನಾಯಕರಾದಂಥ ಮಾರಸಂಗ ಮುನಿಯಪ್ಪ ಅವರು ಗೋಪಿನಾಥ್ ಅವರು ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಎಂ ಕೃಷ್ಣಮೂರ್ತಿ ಅವರು ಉಪಾಧ್ಯಕ್ಷರಾದಂಥ ಕೆ ಬಿ ವಾಸು ಅವರು ಸಾಕಷ್ಟು ಕಾರ್ಯಕರ್ತರು ಎಲ್ಲ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಸಮಾಜ ಪಾರ್ಟಿಯನ್ನು ಬಿಟ್ಟುಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಅಸಾಧ್ಯ ಆಗುವಂಥ ಒಂದು ವಾತಾವರಣದಲ್ಲಿ ನಾವು ಕಣಕ್ಕಿಳಿಯಲಿದ್ದೇವೆ ಅದೇ ಥರ ಮೊನ್ನೆ ಏನು ಒಳಮೀಸಲಾತಿಯ ಬಗ್ಗೆ ಕಾರ್ಯಕರ್ತರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದನ್ನು ಬಹುಜನ ಸಮಾಜ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ ಮತ್ತು ಅದೇ ಥರ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕ್ಷಮೆಯನ್ನು ಕೇಳಿ ಆ ಕೇಸನ್ನು ವಾಪಸ್ ತಗೊಳ್ಬೇಕಂತ ಅನ್ಕೊಂಡು
ಬಹುಜನ ಸಮಾಜ ಪಾರ್ಟಿ ಉಗ್ರ ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ಪಕ್ಷದ ಪದಾಧಿಕಾರಿಗಳಾದ ಅಜಿತ್ ಕಾಂಬ್ಳೆ, ಪ್ರಕಾಶ್ ಹುಲ್ಲೇನವರ, ಸಂಜಯ್ ಕಾಂಬ್ಳೆ, ಬಸವರಾಜ್ ಕಾಂಬ್ಳೆ, ರವೀಂದ್ರ ಮೇತ್ರಿ ಉಪಸ್ಥಿತರಿದ್ದರು.